ಡ್ಯಾನ್ಸ್ ವಿಡಿಯೋ ಶೂಟ್ಗೆ ರೆಡಿ ಮಾಡಿಸ್ತವ್ರೆ ನೋಡಿ. ಇವಾಗ ನಮ್ ಚೋಟ ಮರಿ ಫೈನಲ್ ಲುಕ್ ಹೆಂಗ್ ಕಾಣಿಸ್ತಲ್ಲ ಗೊತ್ತಾ? ಇವತ್ತು ನಾವು ನಮ್ಮ ಚೋಟ ಮರಿ ಡ್ಯಾನ್ಸ್ ಮಾಡ್ತಾ ಇದೀವಿ ಫಸ್ಟ್ ಟೈಮ್. ತುಂಬಾ ಕಷ್ಟ ಬಿದ್ದು ಬೀಳ್ತಾವನೆ, ಬೀಳ್ಸ್ಬಿಡಣ. ಇಲ್ಲಿ ಬಬಿತಾನ ರೆಡಿ ಮಾಡಿಸ್ತವ್ರೆ ನಮ್ಮಮ್ಮ. ಏನಿಕ್ಕಂದ್ರೆ ಡ್ಯಾನ್ಸ್ ವಿಡಿಯೋ ಶೂಟ್ಗೆ ರೆಡಿ ಮಾಡಿಸ್ತವ್ರೆ ನೋಡಿ. ಯಾವ ತರ ಕೋಳಿ ಜುಟ್ ಹಾಕ್ತಾರ ಅಂದ್ರೆ ಈಗ ನೋಡ್ಬಿಡ್ಬೇಕೀಗ ಕೋಳಿ ಜುಟ್ನ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈಗ ಜಸ್ಟ್ ತಿಂಡಿ ಮುಗಿಸಿ ರೆಡಿ ಆಗಿ ವಿಡಿಯೋ ಶೂಟ್ ಅಂತ ರೆಡಿ ಆಗ್ತಾ ಇದೀವಿ. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಬಬಿತಾ ಡ್ಯಾನ್ಸ್ ಮಾಡ್ತಾ ಇದೀವಿ, ಆದ್ರೆ ವಿಥೌಟ್ ಪ್ರಿಪರೇಷನ್, ಅಂದ್ರೆ ಏನು ಪ್ರಾಕ್ಟೀಸ್ ಮಾಡಿಲ್ಲ. ಏನಂದ್ರೆ ಏನು ನಯಪೇಸ ಪ್ರಾಕ್ಟೀಸ್ ಮಾಡಿಲ್ಲ, ಅವಳು ಹೇಳಿಲ್ಲ ನಾನು ಹೇಳಿಲ್ಲ ಏನು ಇಲ್ಲ. ಅದಕ್ಕೋಸ್ಕರನೇ ಏನೋ ಒಂದು ಮಾಡಿ ಇವತ್ತು ಡ್ಯಾನ್ಸ್ ಮಾಡ್ಬೇಕಂತ ಇದೀವಿ. ಇದಕ್ಕೆ ಹೆಲ್ಪ್ಗೆ ರಿತಿಕ್ನ ಕರೆದಿದ್ದೀನಿ, ಅವನು ಬರ್ತಾನೆ. ಅವ್ನು ಬಂದಿದ್ದಷ್ಟು ಡ್ಯಾನ್ಸ್ಗೆ ಹೋಗ್ಬೇಕು. ಅದಕ್ಕೂ ಮುಂಚೆ ಒಂದು ರೀಲ್ ಶೂಟ್ ಮಾಡಬೇಕು, ಯಾವ್ದಂದ್ರೆ ಕಾಮಿಡಿ ರೀಲ್ ಶೂಟು, ಅದು ಕೂಡ ಅವನೇ ಬರಬೇಕು. ಏನೋ ಇವತ್ತು ಒಟ್ಟ ನಡೀತದಂಗೆ ನೋಡ್ತಾ ಇರಿ. ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಅಲ್ಲಿ ಏನೇನೋ ಫನ್ ಆಗುತ್ತೆ. ನಾನಂತೂ ಗೊತ್ತಲ್ವಾ, ಹೆಂಗಿದ್ರು ಬಬಿತಾ ಕಾಟ ಕೊಟ್ಟೆ ಕೊಡ್ತೀನಿ. ಏ ನನ್ನಿಷ್ಟ, ನನ್ನಿಷ್ಟ ಕಾಟ ಕೊಡ್ತೀನಿ, ನೋಡ್ತಾ ಇರಿ, ಎಂಜಾಯ್ ಮಾಡ್ತೀರಿ. ಈಗ ಸದ್ಯಕ್ಕೆ ಅವ್ನು ಬರೋರು ಕಾಯ್ಬೇಕಷ್ಟೇ. ಕೈ ಹೊಡ್ಕೊಂಡಿ ಏನೋ ನಿನ್ನ ಕಾಟ ಕೊಡ್ತೀನಿ, ಕೊಟ್ಟೆ ಕೊಡ್ತೀನಿ, ಕೊಡ್ತೀನಿ ಕೊಡ್ತೀನಿ, ನನ್ನಿಷ್ಟ ನನ್ನಿಷ್ಟ ನನ್ನಿಷ್ಟ. ಏನ್ ಮಾ ಸಪೋರ್ಟ್ ಹೋಯ್ತಂಗೆ, ಗೊತ್ತ ನಾನು ಯಾರಂತ ಕರ್ಸಿಲ್ಲ ನಮ್ಮಪ್ಪನ. ಇವಾಗ ನಮ್ ಚೋಟ ಮರಿ ಫೈನಲ್ ಲುಕ್ ಹೆಂಗ್ ಕಾಣಿಸ್ತಾಳೆ ಗೊತ್ತಾ? ಹೆಂಗ್ ಕಾಣಿಸ್ತಿದ್ದಾರೆ ಗೊತ್ತಾ? ಈ ಕಡೆ ಬಾ, ಇರು, ಹಿಂದೆ ತಿರುಗು. ಎರಡು ಕೋಳಿ ಜುಟ್ಟು ಹಾಕೊಂಡು ಹೋಯ್ತು ಹೋಯ್ತು. ಆ ಕೋಳಿ ಜುಟ್ಟು ಹಾಕ್ತವ್ರಿಲ್ಲ, ಅವ್ರೆ ಹಾಕ್ತವ್ರಿಲ್ಲಿ ಏನು ಗೈಸ್. ಇವತ್ತು ನಾವು ನಮ್ಮ ಚೋಟ ಮರಿ ಡ್ಯಾನ್ಸ್ ಮಾಡ್ತಾ ಇದೀವಿ ಫಸ್ಟ್ ಟೈಮ್ ಅಲ್ಲ, ಮುಂಚೆ ಒಂದು 2-3 ಇಯರ್ಸ್ ಬ್ಯಾಕ್ ಮಾಡಿದ್ವಿ ಅಷ್ಟೇ. ಅದನ್ನ ಇವಾಗ ರೀಕ್ರಿಯೇಟ್ ಮಾಡ್ತಾ ಇದೀವಿ. ಏನು ಪ್ರಿಪರೇಷನ್ ಮಾಡಿಲ್ಲ, ಏನ್ ಮಾಡ್ತಾಳ ಗೊತ್ತಿಲ್ಲ. ಇವಳಿಗೆ ಹೇಳ್ಕೊಡೋಷ್ಟ್ರೆ ಒಂದ್ 2 ವಾರ ಆದ್ರೂ ಬೇಕಾಗುತ್ತೆ. ಈ ಸಲ ಹೆಂಗಂದ್ರೆ ನಿಂತ್ಕೊಳ್ಳೋದೇ ಸುಸ್ತಾಯ್ತು. ನಾವು 2 ಇಯರ್ಸ್ ಬ್ಯಾಕ್ ಇವಳಿಗೆ ಹೇಳ್ಕೊಡ್ತಿರ್ಬೇಕಾದ್ರೆ ಒಂದು ಮಿನಿಮಮ್ ಅಂದ್ರೆ 1 ಅವರ್ 2 ಅವರ್ ಆದ್ರೂ ತಗೋತಿದ್ವಿ. ಈ ಸಲ ಟೈಮ್ ತಗೋತಿಯಾ? ನೆವರ್ ನೆವರ್ ಅಂದೊಳೆ ನೆವರ್ ಅನ್ನೋ ಪದಕ್ಕೆ ನೋಡಿ ಇವಾಗ ಉಲ್ಟಾ ಆಗುತ್ತೆ. ಅವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನೆವರ್ ಅನ್ನೋ ಪದಕ್ಕೆ ಉಲ್ಟಾ ಆಗುತ್ತೆ, ನೋಡ್ತಾ ಇದೆ ಅಷ್ಟೇ. ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾವ ನೋಡಿ. ಆಮೇಲೆ ಇವಳ ಔಟ್ಫಿಟ್ ಈ ತರ ಇದೆ, ಹೆಂಗೆ ಇಟ್ಕೋ ಗಟ್ಟಿಗೆ. ನನ್ನ ಔಟ್ಫಿಟ್ ಬ್ಯಾಗಿ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಇದ್ದೀನಿ. ಸೊ ಒಂದು ಶೂ ಹಾಕೊಬೇಕು, ಅವಳು ಒಂದು ಶೂ ಹಾಕೋತಾಳೆ, ಇನ್ನೊಂದು ಸ್ಲಿಪ್ಪರ್. ಸೊ ವಿ ಆರ್ ಡ್ಯಾನ್ಸಿಂಗ್ ಅಷ್ಟೇ. ಹೆಂಗಿದ್ರು ರೀತಿಗೆ ಬರೋದು ಒಂದು 1/2 ಗಂಟೆ ಲೇಟ್ ಆದ್ರೂ ಆಗುತ್ತೆ ನನ್ನ ಪ್ರಕಾರ. ಅಷ್ಟರಲ್ಲಿ ಒಂದು ವಿಡಿಯೋ ಶೂಟ್ ಆದ್ರೂ ಮಾಡ್ಕೋಬೇಕು, ಇಲ್ಲಾಂದ್ರೆ ಒಂದು ಸ್ವಲ್ಪ ಲೈಟ್ ಆಗಾದ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಬಬಿತಾ, ಇವಾಗ ಒಂದ್ ಸ್ವಲ್ಪ ಯಾವ ಅಜ್ಜಿ, ಓಕೆ ಓಕೆ, ಡ್ಯಾನ್ಸ್ ಪ್ರಾಕ್ಟೀಸ್ ಒಂದ್ ಸ್ವಲ್ಪ ಇವಾಗ ಮಾಡೋಣ ಗೈಸ್. ರೆಡಿ ಆಗಿದೆ, ರೆಡಿ ಆಗಿದ್ದಾಳೆ, ಪ್ರಾಕ್ಟೀಸ್ ಮಾಡೋಣ. ರೆಡಿ ನನ್ ಯಾಕೋ ಡೌಟ್ ಗೈಸ್ ಇವಳು ಡ್ಯಾನ್ಸ್ ಮಾಡೋದು, ಯಾಕಂದ್ರೆ ವಿಥೌಟ್ ಪ್ರಿಪರೇಷನ್ ಮಾಡಿದ್ರೆ ಚೆನ್ನಾಗ್ ಬರಲ್ಲ ನನ್ ಪ್ರಕಾರ. ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಇದಿಲ್ಲ ಅಂದ್ರೆ ಇನ್ನೊಂದ್ ಯಾರೊಂದು ಟ್ರೈ ಮಾಡ್ಬೇಕು. ಇದಾಗಿಲ್ಲ ಅಂದ್ರೆ ಡ್ಯಾನ್ಸ್ ಮಾಡಕ್ಕೆ ಕ್ಯಾನ್ಸಲ್, ಡ್ಯಾನ್ಸ್ ಮಾಡಕ್ ಹೋಗಿ ಕ್ಯಾನ್ಸಲ್ ಆಯ್ತು. ಅಷ್ಟೇ ನನ್ನ ಟೈಟಲ್. ಏನಕ್ಕಂದ್ರೆ ವಿತ್ ಪ್ರಿಪರೇಷನ್ ಮಾಡ್ಬೇಕು. ಸೊ ಪ್ರಿಪರೇಷನ್ಗೆ ಯಾವ್ದಾದ್ರು ಒಂದು ಡ್ಯಾನ್ಸ್ ಕ್ಲಾಸ್ ಹೋಗಿ, ಇಲ್ಲಾಂದ್ರೆ ಯಾರಾದ್ರು ಒಬ್ರು ಕೊರಿಯೋಗ್ರಾಫ್ ಮಾಡಿದ್ರೆ ಬೆಸ್ಟ್. ತುಂಬಾ ಚೆನ್ನಾಗಿ ವಿಡಿಯೋ ಬರ್ಬೇಕು ಅಂದ್ರೆ ಆತರ ಮಾಡಿದ್ರೆ ಬೆಸ್ಟ್. ಲೆಟ್ಸ್ ಸಿ, ನಾವು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀವಿ. ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್, ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಅಷ್ಟೇ. ನಾನು ಲೇಟ್ ಆಗಿ ಬರ್ತಾನೆ ಅಂತ ಅನ್ಕೊಂಡಿದ್ದೆ ನಮ್ಮ ಬಾಸ್. ನೋಡಿ ಬೇಗ ಬಂದ್ಬಿಟ್ಟು, ನಾನು ಆಶ್ಚರ್ಯದ ವಿಚಾರ. ವಾವ್, ಇಟ್ಸ್ ಅ ಮಿರಾಕಲ್ ಬ್ರೋ, ಇಟ್ಸ್ ಅ ಮಿರಾಕಲ್ ಗೈಸ್. ಯಪ್ಪಾ, ಇಂಥ ಮಿರಾಕಲ್ ನಾನು ಯಾವ ಜೀವನದಲ್ಲೇ ನೋಡಿ. ನನ್ನ ಅಮ್ಮನೇ ಶಾಕಾಗ್ಬಿಟ್ಟವ್ರು ಈಗ, ನಮ್ಮ ಅಮ್ಮನೇ ಶಾಕಾಗ್ಬಿಟ್ಟವ್ರಲ್ಲ ನೀನು ಬೇಗ ಬಂದು. ಗೈಸ್ ಟೈಮ್ ಸೆನ್ಸ್ ಯಾಕೋ ಈಗ ಬರ್ತಾ ಬರ್ತಾ ಬರ್ತೈತೆ, ನಾನು ನೋಡಿ ಕಲಿತವನೇ.
ಆಮೇಲೆ ಹಿಂಗ ಹೇಳ್ತೀನಿ, ನಾಳೆನೇ ಲೇಟ್ ಮಾಡ್ಬಿಟ್ಟಿರ್ತಾನೆ. ಅಯ್ಯೋ ಈಗ ಗೊತ್ತಾಯ್ತು. ಓಕೆ ಓಕೆ, ಒಂದು ಅಣ್ಣೊಂದು ಡಿಶ್ ರೆಡಿ ಮಾಡ್ಬೇಕಲ್ಲ, ಅದಕ್ಕೆ ಬೇಗ ಬಂದವನೇ. ಇವಾಗ ಒಂದು ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ನಮ್ಮ ರೀತಿಗ್ ಬಂದಿದ್ದಾನೆ, ಅವ್ನು ಹೇಳ್ಕೊಡ್ತಾನೆ. ಜಮಾನ್ದಲ್ಲಿ ಒಂದು ಏನೋ ಡ್ಯಾನ್ಸರ್ ಗೈಸ್, ಏನಂದ್ರೆ MJ5 ಡ್ಯಾನ್ಸ್ ಮಾಡಿದ್ದ ಜಮಾನ್ದಲ್ಲಿ, ಅದೇ ಲಾಸ್ಟ್ ಅನ್ಸುತ್ತ ಒಂದು ಅದೇ ಲಾಸ್ಟ್ ಒಂದು ಬಿಡಿ. ನಾನಿಲ್ಲಿ ಚಾರ್ಜ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಇಲ್ಲೇ ನಿಂತಿದ್ದೀನಿ ನಾನು. ಗೈಸ್ ಇಲ್ಲಿ ಕ್ಲಾಸ್ ಏನಕ್ಕೆ ತಗೋತಾರ ಅಂದ್ರೆ, ಅಣ್ಣಂಗೆ ಕ್ಲಾಸ್ ತಗೋತಾರೆ ಏನಕ್ಕಂದ್ರೆ, ನಮ್ಮ ಅಮ್ಮ ಮತ್ತೆ ನಮ್ಮ ಡ್ಯಾಡಿ ಕ್ಲಾಸ್ ಏನಕ್ಕೆ ತಗೋತಾರೆ ಅಂದ್ರೆ, ಇಲ್ಲಿ ಇಲ್ಲಿ ಇಂಥ ಸ್ಲಿಪ್ಪರ್ನೆಲ್ಲ ಇವನು ತೊಳೆಯಲ್ಲ. ಹೋಗಿರಿ ಮಕ್ಕೆ ಕಮೆಂಟ್ ಅಲ್ಲಿ ಬ್ರೋ ಈ ಸೆಕೆಂಡ್ ನ ಪಿನ್ ಮಾಡ್ಬಿಟ್ಟು ಬೈರಿ. ಏನಿಲ್ಲ ಅಷ್ಟೇ ಅಷ್ಟೇ ಮುಗೇಜ್ ಕೇಳು, ಸುವೇಲ್ದೆಲ್ಲ ಬೇಡ ಗೈಸ್. ಇವಾಗ ಅವ್ನು ಬಂದವನು ಕರೆಕ್ಟ್ ಆಗಿರ್ಬೇಕು. ಇದೇ ಈ ಸೆಕೆಂಡ್ಗೆ ಪಿನ್ ಏನು, ಈ ಸೆಕೆಂಡ್ಗೆ ಕಮೆಂಟ್ ಈ ಸೆಕೆಂಡ್ ನ ಮೆನ್ಷನ್ ಮಾಡ್ಬಿಟ್ಟು ಹೇಳಿ ಬ್ರೋ, ನೀಟಾಗಿ ಇಟ್ಕೊಳ್ಳಿ. ಥಿಂಗ್ಸ್ ಆಗ್ಲಿ ಅಷ್ಟೇ, ನಮ್ಮ ಶರೀರ ಆದ್ರೂ ಅಷ್ಟೇ. ಗೈಸ್ ನಾವು ಒಂದು ಸಾಂಗ್ ನ ಚೂಸ್ ಮಾಡಿದ್ವಿ, ಆ ಸಾಂಗ್ ತುಂಬಾ ಫಾಸ್ಟ್ ಇದೆ, ಅದಕ್ಕೋಸ್ಕರ ಅದನ್ನ ಚೇಂಜ್ ಮಾಡಿ ಇನ್ನೊಂದಕ್ಕೆ ಹೋಗ್ತಾ ಇದೀವಿ. ಈ ಸಾಂಗು ನನಗೆ ತುಂಬಾ ಇಷ್ಟ ಆಯ್ತು, ಅಂಡ್ ಬೀಟ್ ತಕ್ಕಂಗೂ ಚೆನ್ನಾಗಿದೆ, ಆರಾಮಾಗಿ ಹೇಳ್ಕೊಡ್ಬೋದು ಇವಳಿಗೆ ಅಂತ. ಮಾಡಕ್ ಬಂದಿಲ್ಲ ಅಂದ್ರೂ ಸುಮ್ನೆ ಕುಣಿತಾಳೆ, ಸುಮ್ನೆ ಸುಮ್ನೆ ಕುಣಿತಾಳೆ, ಸುಮ್ನೆ ಕುಣಿತಾಳೆ ಗೈಸ್. ಈಗ ಏನ್ ಗೊತ್ತಾ, ಈ ವಿಡಿಯೋ ನೋಡಿದ್ಮೇಲೆ ಈ ವಿಡಿಯೋ ಬ್ಲಾಗ್ ನೋಡಿದ್ಮೇಲೆ ನೀವು ರೀಲ್ ಅಲ್ಲಿ ನೋಡಿ, ಅವಾಗ ಗೊತ್ತಾಗುತ್ತೆ ಹೆಂಗ್ ಮಾಡಿದಳೆ ಭವಿತಾ, ಡ್ಯಾನ್ಸ್ ಹೆಂಗ್ ಮಾಡಿದಾರೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಗೈಸ್ ಒಂದು ರೇಂಜ್ಗೆ ವಿಡಿಯೋ ಕಂಪ್ಲೀಟ್ ಮಾಡಿದೀನಿ. ಮೇ ಬಿ ಇದು 10 seconds ಇದು ಒಂದು 30 seconds. ಥರ್ಟಿ ಸೆಕೆಂಡ್ ಗೈಸ್. ಸೊ 30 seconds ಒಂದು ರೇಂಜ್ಗೆ ಕಂಪ್ಲೀಟ್ ಮಾಡಿದೀವಿ. ಈಗ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಬೇಕು. ಒಂದು ರಿಹರ್ಸಲ್ ಆಗಿ ಜಸ್ಟ್ ಸಾಂಗ್ ಹಾಕಲ್ಲ, ರಿಹರ್ಸಲ್ ಜಸ್ಟ್ ಹಂಗೆ ನೋಡ್ಕೊಳ್ಬೇಕೇನಾ. ಕೈ ಸ್ಟಾರ್ಟಿಂಗ್ ಸೆಟ್ ಇಲ್ಲಿ ಇವಳಿಗೆ ವೈಟ್ ಟೇಪ್ ಹಾಕ್ಸ್ತವ್ರೆ, ಈ ಕೈಗೊಂದು ವೈಟ್ ಟೇಪ್, ಆ ಕೈಗೊಂದು ವೈಟ್ ಟೇಪ್ ರೆಡಿ ಮಾಡ್ತಾರೆ ಎಲ್ರು, ಇಬ್ರು ಸೇರಿ ರೆಡಿ ಮಾಡ್ತಾರೆ. ಓಕೆ ಗೈಸ್, ಇವಾಗ ಹೊರಟಿದೀವಿ. ಯಾರ್ಯಾರ ಅಂದ್ರೆ ನಾನು, ಚೋಟಾಮರಿ ಅವ್ರ ಅಣ್ಣ, ಮತ್ತೆ ರಿತಿಕ್. ನಾಲ್ಕು ಜನ ಏನಕ್ಕಂದ್ರೆ ರಿತಿಕ್ ರೀಲ್ ಶೂಟ್ಗೆ ಬರ್ತಾನೆ, ರೀಲ್ ಶೂಟ್ ಮಾಡ್ತಾನೆ. ಚಿರಣ್ ಬಂದ್ಬಿಟ್ಟು ನಾನು ಬ್ಲಾಗ್ ಶೂಟ್ ಮಾಡ್ತಾನೆ. ಸೊ ಗೊತ್ತಾಗಬೇಕಲ್ಲ ಬ್ಲಾಗ್ ಹೆಂಗ್ ಮಾಡ್ತಾರೆ, ಆಮೇಲೆ ಬಿಹೈಂಡ್ ದ ಸೀನ್ ಏನೇನು ನಡೀತಿದೆ ಎಲ್ಲ ತೋರಿಸ್ತಿದ್ದೀನಿ. ಅಂಡ್ ನೋಡಿ ಚೋಟಾಮರಿ, ಇಲ್ಲ ಒಂಚೂರು ಹಿಂದೇಳು, ಕೈ ತೋರ್ಸು ನೋಡಿ, ಆತರ ಟೇಪ್ ಹಾಕ್ಸೋರಿ ಅವನು, ರೀತಿ ಟೇಪ್ ಹಾಕ್ಸೋನೆ. ಆ ಮೌಂಟ್ ಎವರೆಸ್ಟ್ ದಾಟಕ್ ಹೋಗ್ಬಿಟ್ಟು ಕಾಲ್ಕಿ ತಕೊಂಡ್ಬಿಟ್ಟೆ. ವಾಟ್ ಟು ಡೂ ಬ್ರೋ, ಹಂಗೆ ನಮ್ಮ ಬಿಲ್ಡಿಂಗ್ ಪರಿಸ್ಥಿತಿ. ಈಗ ಹೊರಟಿದೀವಿ ಡ್ಯಾನ್ಸ್ ಮಾಡೋದಿಕ್ಕೆ. ಸೊ ನಾನು ಸುಮಾರು 2 years ಬ್ಯಾಕ್ ಏನೋ ಡ್ಯಾನ್ಸ್ ಮಾಡಿದ್ದು ಭವಿತಾ ನಿನ್ ಜೊತೆ. ಹೌದೌದು, ಭವಿತಾ ಜೊತೆನೆ 2 years ಬ್ಯಾಕ್ ಡ್ಯಾನ್ಸ್ ಮಾಡಿದ್ದು ನನ್ನದು. ಆಗ ಡ್ಯಾನ್ಸು ಏನಾದ್ರೂ ನಮ್ಮ ಕ್ಲಿಕ್ ಆಗುತ್ತೆ ಅನ್ನೋದು ಒಂದು ಇದರಲ್ಲಿ ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಬಟ್ ಯಾಕೋ ಡ್ಯಾನ್ಸ್ ವರ್ಕೌಟ್ ಆಗಲಿಲ್ಲ ಮೀನ್ಸ್ ಆ ಟೈಮಲ್ಲಿ, ಅದಕ್ಕೋಸ್ಕರ ಆ ಟೈಮಲ್ಲಿ ಡ್ಯಾನ್ಸ್ ಬಿಟ್ಬಿಟ್ಟಿದ್ದೆ. ಇವಾಗ ವಾಪಸ್ ಅದನ್ನ ರೀಕ್ರಿಯೇಟ್ ಮಾಡ್ತಾ ಇದೀವಿ, ಅಂಡ್ ಫಸ್ಟ್ ಟೈಮ್ ಆಫ್ಟರ್ 2 years ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಲೆಟ್ಸ್ ಸಿ ಹೇಗ್ ಬರುತ್ತೆ ಡ್ಯಾನ್ಸ್ ವಿಡಿಯೋ ಅಂದ್ಬಿಟ್ಟು, ಲೆಟ್ಸ್ ಗೋ ಗೈಸ್. ಇವಾಗ ಒಂದು ಲೇಔಟ್ ಹೋಗ್ಬೇಕು, ಆ ಲೇಔಟ್ ಅಲ್ಲಿ ಒಂದು 3 layouts ಹತ್ರಕ್ಕೆ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ಬೇಕು, ಯಾಕಂದ್ರೆ ವಿಡಿಯೋ ಚೆನ್ನಾಗ್ ಬರ್ಬೇಕಲ್ಲ ಅದಕ್ಕೋಸ್ಕರ. ಗಾಡಿನ ಪಾರ್ಕ್ ಮಾಡಿ ಈಗ ಒಂದು ಲೇಔಟ್ ಬಂದಿದೀವಿ ಡ್ಯಾನ್ಸ್ ಮಾಡೋದಿಕ್ಕೆ, ಎಲ್ಲ ರೆಡಿ ಆಗೋರು ಡ್ಯಾನ್ಸ್ ಮಾಡೋದಿಕ್ಕೆ. ನೋಡಿ ಗ್ರೀನರಿ ಚೆನ್ನಾಗುಂಟು, ರೋಡು ಚೆನ್ನಾಗಿದೆ. ಲೆಟ್ಸ್ ಶೂಟ್ ಗೈಸ್, ಬಿಹೈಂಡ್ ದ ಸೀನ್ ಈಗ ನೀವು ನೋಡಿ ಗೈಸ್. ಅಲ್ಲಿ ಶೂಟ್ ಮಾಡ್ತಾ ಇದೀವಿ, 5X ಅಲ್ಲಿ ಮಾಡ್ತಾ ಇದೀನಿ. 5X ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಿದೆ, ಅದಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಶೂಟ್ ಮಾಡ್ತಾ ಇದೀನಿ. Shadow turns to sun rays and on and on.
ಇಷ್ಟೊತ್ತು ಬಿಹೈಂಡ್ ದ ಸೀನ್ ನೋಡಿದ್ವಿ, ಈಗ ಇಲ್ಲೆಲ್ಲ ಮುಗ್ದಿದೆ ಅಂಡ್ ಇನ್ನೊಂದ್ ಕಡೆ ಹೋಗ್ಬೇಕು. ಇನ್ನು ಎರಡ್ ಪ್ಲೇಸ್ ಅಲ್ಲಿ ಇದೇ ತರನೇ ಒಂದ್ ಶೂಟ್ ಮಾಡ್ಬೇಕು. ಅದಕ್ಕೆ ಇನ್ನೊಂದ್ ಜಾಗ ಹುಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಯಾವ್ದೋ ಒಂದು ಸ್ಟೇಡಿಯಂ ಐತಂತೆ, ಆ ಸ್ಟೇಡಿಯಂ ಅಲ್ಲಿ ಚೆನ್ನಾಗಿರುತ್ತೆ ಅಂತ ರೀತಿ ಕೇಳ್ದ. ಸೊ ಅದಕ್ಕೋಸ್ಕರ ವಿ ಆರ್ ಗೋಯಿಂಗ್ ದೇರ್, ಲೆಟ್ಸ್ ಸಿ. ಅಂಡ್ ತುಂಬಾ ಚೆನ್ನಾಗಿ ಬರ್ತಿದೆ ವಿಡಿಯೋ ಮಾತ್ರ. ಐಫೋನ್ 16 ಪ್ರೊ ಮ್ಯಾಕ್ಸ್ ತಗೊಂಡಿದ್ಕೂ ಸಾರ್ಥಕ ಆಯ್ತು ನನಗಂತೂ. ಹೆಂಗ್ ಬಂತು ಡ್ಯಾನ್ಸ್ ಎಲ್ಲ? ನಾಕ್ ಬಂತು, ಊಳ ಚೆನ್ನಾಗಿ ಮಾಡಿಲ್ಲ, ನಾನು ಚೆನ್ನಾಗಿ ಮಾಡಿದ್ದೀನಿ. ಹುಡುಕ್ತಾ ಇದೀವಿ ಇವಾಗ ಎಲ್ಲಾಯ್ತು ಫೈನಲಿ. ಅದು ಏನದು ಸ್ಟೇಡಿಯಂ ಅಂದ್ರೆ ಸ್ಟೇಡಿಯಂ ಅಲ್ಲ, ನಾರ್ಮಲ್ ಆಸ್ ಇಟ್ ಈಸ್ ಗಲ್ಲಿ ಕ್ರಿಕೆಟ್ ತರ, ಗಲ್ಲಿ ಫುಟ್ಬಾಲ್ ಹೆಂಗಿರ್ತೋ ಹಂಗೆ. ಸೊ ನೋಡಿ, ನಾವ್ ಅಲ್ಲಿ ಸ್ಟೇರ್ಸ್ ಇದೆ ನೋಡಿ, ಅದೊಂಥರ ಕುತ್ಕೊಳ್ಳೋದು, ಆ ಜಾಗಕ್ಕೆ ಹೋಗ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಇರೋದು. ಚೆನ್ನಾಗೈತೆ, ಪರವಾಗಿಲ್ಲ, ಮಾಡ್ಬೋದು ಆರಾಮಾಗಿ. ಲೆಟ್ಸ್ ಗೋ ವಿಡಿಯೋ ಮಾಡುವ. ಗೈಸ್ ಇಲ್ಲಿ ವಿಡಿಯೋ ಶೂಟ್ ಮುಗಿಸಾಯ್ತು, ಬರೋಣ. ಸುಸ್ತಾಯ್ತು ಲೈ, ನನ್ನ ಮಕ್ಕಳು ಇವರೇ ಸೋಂಬೇರಿ ಬಿಡುತ್ತು. ನಾವು ಕುಣ್ದವ್ರೆ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಹೋಗೋಣ ಅಂತ ರೆಡಿ ಇದೀವಿ. ನೋಡಿ ಎಷ್ಟು ಮೆಲ್ಲಕ್ಕೆ ಬರ್ದವ್ರು ಇವರಿಬ್ರು. ಇವಳು ಸುಸ್ತಾದ್ಲು, ಬಿಸಿಲು ಪ್ಲಸ್ ರೀಟೇಕ್ಸ್ಗಳು ಎರಡು ಮೂರು ಸಲ ಆಯ್ತು, ಇವಿ ಬಿಸಿಲು ಮಾತ್ರ. ಅಂಡ್ ಇವಾಗ ಇನ್ನೊಂದ್ ಕಡೆ ಲೇಔಟ್ಗೆ ಹೋಗ್ಬೇಕು, ಆ ಲೇಔಟೇ ಫೈನಲ್ ಲೇಔಟ್, ಎಂಡಿಂಗ್ ಕ್ಲಿಪ್, ಜಸ್ಟ್ 30 ಸೆಕೆಂಡ್ ವಿಡಿಯೋ. ಈ ವಿಡಿಯೋ ಏನಾದರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಂಡ್ ಮಾಡಿ ಮಾಡಿ ಅನ್ನಂತ ಏನಾದರೂ ತುಂಬ ಕಮೆಂಟ್ ಬಂತು ಅಂದರೆ ವಿಲ್ ಡೂ ಇನ್ ಅ ಪ್ರೊಫೆಷನಲ್ ವೇ. ತುಂಬ ಇಷ್ಟ ಆಗಬೇಕು ಜನರಿಗೆ, ಅದೇ ತರನೇ ಮಾಡ್ತೀನಿ ಖಂಡಿತ. ಗೈಸ್ ಕಾರಲ್ಲಿ ಕೂತಿದೀವಿ, ಈಗ ಓಡಬೇಕು ಇಲ್ಲಿಂದ ಒಂದು 10-15 ಮಿನಿಟ್ಸ್ ಅಷ್ಟೇ ಇನ್ನೊಂದು ಲೇಔಟ್ಗೆ. ಬನ್ನಿ ಹೋಗುವ. ಓಕೆ ಗೈಸ್, ಈಗ ಜಸ್ಟ್ ಲೇಔಟ್ಗೆ ರೀಚ್ಡ್ ಅಂಡ್ ನೋಡಿ ಎಲ್ಲ ರೆಡಿ ಆಗೋರು ಈಗ ವಿಡಿಯೋ ಮಾಡೋದಕ್ಕೆ. ಇದೇ ಪ್ಲೇಸ್ ಅಲ್ಲಿ ಮಾಡ್ಬೇಕಂತ ಅನ್ಕೊಂಡಿದೀನಿ, ಬನ್ನಿ ವಿಡಿಯೋ ಮಾಡುವ. ಗೈಸ್ ಇವಾಗ ಬಿಹೈಂಡ್ ದ ಸೀನ್ ನೋಡಿ ಅಂತೆ, ಇವಾಗ ವಿಡಿಯೋ ಶುರು ಮಾಡ್ತೀವಿ. ಇದೇ ಕ್ಲಿಪ್ ನ ಮೂರ್ ಜಾಗದಲ್ಲಿ ಮಾಡಿದೀನಿ, ಈಗ ಹೊಸ ಕ್ಲಿಪ್ ಮಾಡ್ಬೇಕು ನೋಡಿ. ಓಕೆ ಗೈಸ್, ಫೈನಲಿ ಡ್ಯಾನ್ಸ್ ಡನ್. ಹೆಂಗಿತ್ತು? ಸೂಪರ್ ಇದ್ದ. ನಿಂಗೆ ಹೆಂಗ ಅನ್ಸ್ತ? ಈಸ್ ರೀಲ್ ಶೂಟ್ ಮ್ಯಾನ್, ಈಸ್ ಅ ವ್ಲಾಗ್ ಶೂಟ್ ಮ್ಯಾನ್. ಗೈಸ್ ಎಲ್ಲ ಮುಗೀತು, ಈಗ ಹೊರಡುವ. ಎಲ್ರಿಗೂ ಹೊಟ್ಟೆ ಹಸಿದಿದೆ ಅಂತೆ, ಅವ್ರವ್ರ ಮನೆಗೆ ಹೋಗ್ಬಿಟ್ಟು ತಿನ್ಕೊಂಡ್ಬಿಟ್ರಪ್ಪ ಎಲ್ರು. ಬರೀ ಇಂಥದೇಯ ಗೈಸ್ ನೋಡಿ, ಇಷ್ಟು ಸೌಂಡ್ ಇದುವರೆಗೂ ಬಂದಿಲ್ಲ ಶಿಶ. ನೋಡಿ 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 ಎಂತ ಹೆಂಗೆ ಹೆಂಗ್ ಮಾಡ್ತಾ ನೋಡಿ ನೋಡಿ ನೋಡಿ, ಇಬ್ರು ಒಟ್ಟಿಗೆ ಮಾಡಿರೋದು, ಇಬ್ರು ಒಟ್ಟಿಗೆ ಅಮ್ಕಿರೋದು. ಗೈಸ್ ಇರಿ, ಹೇಳ್ತೀನಿ ನಿಮಿಷ. ಇದುವರೆಗೂ ಈ ತರ ಸೌಂಡೇ ಬಂದಿಲ್ಲ ಗೊತ್ತಾ, ಫಸ್ಟ್ ಟೈಮ್ ನಾನ್ ಕೇಳಿರೋದು ಈ ಸೌಂಡು. ಎಲ್ಲ ಇಲ್ಲಿ ಅಣ್ಣ ತಂಗಿ ಇದೀರಾ? ಕಟ್ಬೇಡ, ಅಣ್ಣ ತಂಗಿ ಇದೀರಾ? ಇಬ್ರು ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಈಗ ಒಂದ್ ಸ್ವಲ್ಪ ಫ್ರೂಟ್ಸ್ ಜ್ಯೂಸ್ ಕುಡಿಯೋಣ ಅಂತ ಬಂದಿದೀವಿ, ಮೂರ್ ಜನ ನಾಲ್ಕ್ ಜನ. ನೋಡೋಣ ಏನೇ ತಗೋತಾರಂತ. ಈ ಸಲ ನಾವು ಒಂದ್ ಸ್ವಲ್ಪ ಸಿಂಪಲ್ ಆಗಿ ಡ್ಯಾನ್ಸ್ ಮಾಡಿದೀವಿ, ಯಾಕಂದ್ರೆ ಬರಲ್ಲ ಡ್ಯಾನ್ಸ್, ಬರಲ್ಲ ಸಿಂಪಲ್ ಡ್ಯಾನ್ಸ್ ಮಾಡಿರೋದು. ನೆಕ್ಸ್ಟ್ ಟೈಮ್ ಇಂದ ಒಂದ್ ಸ್ವಲ್ಪ ಫಾಸ್ಟ್ ಇರೋದ್ ಡ್ಯಾನ್ಸ್ ಮಾಡ್ಬೇಕು ಅನ್ಕೊಂಡಿದೀವಿ. ಇವಳು ಪ್ರಿಪೇರ್ ಆದ್ರೆ ಮಾತ್ರ. ಸೊ ಯಾರಾದ್ರೂ ಕೊರಿಯೋಗ್ರಾಫರ್ ಯಾರಾದ್ರೂ ಸಿಕ್ಕಿದ್ರೆ, ಬವಿತಾ ಯಾರಾದ್ರೂ ಕೊರಿಯೋಗ್ರಾಫರ್ ಯಾರಾದ್ರು ಸಿಕ್ಕಿದ್ರೆ ನೀಟಾಗಿ ಮಾಡೋಣ, ಪ್ರೊಫೆಷನಲ್ ಆಗಿ. ಎಲ್ಲರೂ ಕೂಡ ವಾಟರ್ ಮೆಲನ್ ಜ್ಯೂಸ್ ಹೇಳಿದೀವಿ, 1, 2, 3 ಅಂಡ್ ನನಗೂ ಕೂಡ ವಾಟರ್ ಮೆಲನ್ ಜ್ಯೂಸ್. ಗೈಸ್ ತಿಂದ ಕುಡ್ತಿದ್ದೆಲ್ಲ ಮುಗೀತು, ತಿಂದಿದ್ದಂತೆ ನಾನೊಬ್ಬ, ಕುಡ್ತಿದ್ದೆಲ್ಲ ಮುಗೀತು. ಈಗ ಡೈರೆಕ್ಟ್ ವಾಪಸ್ಸು ನಾವು ಮನೆಗೆ ಹೊರಡ್ಬಿಡದೆ, ಮನೆಗೆ ಹೋಗಿ ಇನ್ನೊಂದು ವಿಡಿಯೋ ಶೂಟ್ ಮಾಡಬೇಕು, ಇನ್ನೊಂದು ವಿಡಿಯೋ ಶೂಟ್ ಮಾಡಬೇಕು ಭವಿತ ಜೊತೆ, ಅದಾದ್ಮೇಲೆ ಎಡಿಟಿಂಗ್ ವರ್ಕ್. ಈಗ ಮನೆಗೆ ಬಂದು ಕಾರ್ ಪಾರ್ಕ್ ಮಾಡಿ ಈಗ ಇನ್ನೊಂದು ವಿಡಿಯೋ ಶೂಟ್ ಐತೆ, ಅದಕ್ಕೋಸ್ಕರ ಇಲ್ಲೇ ಹತ್ರದಲ್ಲಿ ಒಂದು ಲೇಔಟ್ ಐತೆ, ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಾನು ಭವಿತಾ ಪ್ರೀತಿಕ್ ಚಿರಂತ್ ಈಗ ಮನೆಗೆ ಹೋಗ್ಬಿಟ್ಟ, ಯಾಕಂದ್ರೆ 3 ಜನ ಆರಾಮ ಹೋಗ್ಬಿಟ್ಟು ವಿಡಿಯೋ ಮುಗಿಸ್ಕೊಂಡ್ ಬಂದ್ಬಿಡ್ಬೋದು. ಲೆಟ್ಸ್ ಗೋ. ಈಗ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದೀವಿ, ವಿಡಿಯೋ ಶೂಟ್ ಅಲ್ಲಿ ಈ ಗಾಡಿ ಇವಾಗ ಬಿದೋಗ್ಬಿಡುತ್ತೆ, ಅಣ್ಣನ ಗಾಡಿ ಇವಾಗ ಆಕ್ಸಿಡೆಂಟ್ ಆಗುತ್ತೆ, ನೋಡ್ತಾರೆ ಹಿಂಗೆ. ನಿನ್ ಬೇಬಿನ ಮೆಲ್ಲಕ್ ಮಲಗಿಸು ನಿಮಿಷ. ಹಾ ಏನ್ ಮಾಡ್ಬೇಕು? ಹಾ ತುಂಬಾ ಲಾಂಗ್ ಹೋಗುತ್ತೋ. ಏನು ಇರು ಇಟ್ಕೊಳ್ಳ, ಬಿಟ್ಟಿದ್ಯಾ? ಹ್ಮ್ ಯಾಕೋ ಆ ಕಡೆ ಅವಲ್ಲ ಬಿಡ್ಲಾ.
ಪಾಪ ಮುಖ ನೋಡಕ್ಕಾಯ್ತಿಲ್ಲ. ಗೈಸ್ ಇವಾಗ ನಾನು ಇಲ್ಲಿ ಮಲ್ಕೊಬೇಕು, ಬವಿತಾ ಇಲ್ಲಿ ಇರ್ತಾಳೆ, ಇಲ್ಲೊಂದು ವಿಡಿಯೋ ಶೂಟ್ ಮಾಡಬೇಕು. ಮುಗಿಸೋಣ ಇರಿ ಬೇಗ. ಹಂಗೋಗ್ಬೇಡ, ತುಂಬ ಕಷ್ಟ ಬಿದ್ದು ಬೀಳ್ತಾವನೆ. ಬೀಳ್ಸ್ಬಿಡಣ, ಬೀಳ್ಸೋಣ ಗೈಸ್. ಗೈಸ್ ಎತ್ತು ಅಂತ ಹೇಳ್ತಿದ್ದಾನೆ, ಎತ್ತೋಣ. ಪಾಪ ಕಷ್ಟ ಬಿದ್ದು ಹೇಳ್ತಾವನೆ. ನನ್ನ ಗಾಡಿ ಹುಷಾರ ಬರ್ಬೇಕು ಗೈಸ್. ಮತ್ತೆ ಬೀಳ್ತಾವನೆ. ಏನ್ ಸೀಟ್ ಎಲ್ಲ ಓಪನ್ ಮಾಡ್ತಾ ಇದೀಯಾ? ಗೈಸ್ ಶೂಟ್ ಎಲ್ಲ ಮುಗೀತು, ಅಣ್ಣ ಓಡ್ತಾನೆ. ಬೈ ಬೈ ಬೈ. ಈಗ ಹೋಗುವ ಮನೆಗೆ. ಮನೆಗೆ ಹೋಗಿ ಒಂದ್ ಸ್ವಲ್ಪ ಎಡಿಟಿಂಗ್ ವರ್ಕ್ಸ್ ಇದೆ, ಮುಗಿಸ್ಕೊಳ್ಳೋಣ. ಗೈಸ್ ಇವಾಗ ಮನೆಗೆ ಬಂದೆ, ಅಂಡ್ ಇವಾಗ ವಿಡಿಯೋ ಎಂಡ್ ಮಾಡುವ ಸಮಯ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬವಿತಾ ಜೊತೆ ನನ್ಗೆ ಏನಂದ್ರೆ ಒಂದು, ಬವಿತಾ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಯಾವ ಸಾಂಗ್ ಡ್ಯಾನ್ಸ್ ಮಾಡ್ಬೇಕು, ಯಾವ ಸಾಂಗ್ ಲೈಕ್ ತುಂಬಾ ಚೆನ್ನಾಗಿರ್ಬೇಕು ಕೇಳೋಕೆ, ಅಥವಾ ನೀವು ನೋಡೋರ್ಗು ಕೂಡ ತುಂಬಾ ಚೆನ್ನಾಗಿರ್ಬೇಕು ಆ ಸಾಂಗು, ಅಂತ ಸಾಂಗ್ ನ ಕಮೆಂಟ್ ಅಲ್ಲಿ ಮಾಡಿ. ಸೊ ಏನಾದ್ರೂ ನಿಮ್ಗೆ ಡ್ಯಾನ್ಸ್ ಇಷ್ಟ ಆಯ್ತು ಅಂದ್ರೆ ಫರ್ದರ್ ಡೇಸ್ ಅಲ್ಲಿ ಖಂಡಿತ ನಾನು ಬವಿತಾ ಡ್ಯಾನ್ಸ್ ಮಾಡ್ತೀವಿ. ಸೊ ನನಗೆ ಜಸ್ಟ್ ಸಾಂಗ್ ಹೇಳಿ ಅಷ್ಟೇ, ನನಗೆ ಯಾವ ಸಾಂಗ್ ಡ್ಯಾನ್ಸ್ ಮಾಡ್ಬೇಕಂತ ಹೇಳಿ, ಓಕೆನಾ? ಸೊ ವಿಡಿಯೋ ಎಂಡ್ ಮಾಡುವ ಸಮಯ, ಅಂಡ್ ನೆಕ್ಸ್ಟ್ ವೇಳೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಬೈ ಬೈ.